ಇನ್ನೊಂದು ಜಿಲ್ಲೆಯಲ್ಲಿ ಅಂಗನವಾಡಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ, ನನಗೆ ಯಾರು ದಿಕ್ಕಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ, ಎಲ್ಲಿ ಅಂತೀರಾ? ಈ ಕುರಿತಾದ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಅಂಗನವಾಡಿ ಸಹಾಯಕಿ ಹುದ್ದೆಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಒಟ್ಟಾರೆ ಹೇಳಬೇಕು ಅಂತಂದ್ರೆ, ಈಗ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ನನಗೆ ಕೆಲಸ ಬೇಕು ಅಂತ ಈಗ ಒಂದು ಅಂಗನವಾಡಿಯ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಈಗ ನಾವು 9ನೇ ತರಗತಿದು 10ನೇ ತರಗತಿದು ಯಾವ ಅದಕ್ಕೆ ದಾಖಲು ಕೊಡಬೇಕು ಅನ್ನೋದು ಕೂಡ ಈಗಾಗಲೇ ಅಲ್ಲಿ ಮೊದಲೇ ಮಾಹಿತಿನ ಕೊಟ್ಟಿರ್ತಾರೆ. ಈಗ ಅಂಗನವಾಡಿಗೆ ಒಂದು ನಾವು ಕೆಲಸಕ್ಕೆ ಒಂದು ಬೇಕು ಅಂತ ಅಂದಾಗ ನಮಗೆ 10ನೇ ತರಗತಿಯ ಒಂದು ಎಲ್ಲ ಮಾರ್ಕ್ಸ್ ಕಾರ್ಡ್ ಗಳನ್ನು ಕೊಟ್ಟು ನಾವು ಅಲ್ಲಿ ರವಾನೆಯನ್ನ ಮಾಡಿದ್ರೆ ಈಗ ಅಲ್ಲಿ ಕೆಲಸ ಸಿಗುತ್ತೆ ಅನ್ನೋದು ಕೂಡ ಅಲ್ಲಿ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಕಾರ್ಯಕರ್ತಳು ಒಬ್ಬಳು 10ನೇ ತರಗತಿದು ಮಾರ್ಕ್ಸ್ ಕಾರ್ಡ್ ಕೊಡೋದಕ್ಕಿಂತ 9ನೇ ತರಗತಿದು ಮಾರ್ಕ್ಸ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಈ ಬೆನ್ನೆಲೆಯಲ್ಲಿ ಇಲ್ಲಿ ಅವರಿಗೆ ಕೆಲಸವನ್ನ ಸಿಕ್ಕಿಲ್ಲ ಅನ್ನೋದು ಕೂಡ ಇಲ್ಲಿ ಒಬ್ಬ ಮಹಿಳೆ ಕೂಡ ತನ್ನ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಅಂಗನವಾಡಿ ಸಹಾಯಕಿ ಹುದ್ದೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ನನಗೆ ಯಾರು ದಿಕ್ ಇಲ್ಲ ಅಂತ ಇಲ್ಲಿ ಮಹಿಳೆಯೊಬ್ಬಳು ಆರೋಪ ಮಾಡ್ತಿದ್ದಾಳೆ. ನನಗೂ ಮಕ್ಕಳಿಗೂ ಕಣ್ಣೀರಿಟ್ಟ ವಿಧವೆ ಮಹಿಳೆ, ನನಗೂ ಮಕ್ಕಳಿಗೂ ವಿಷ ಕೊಡಿ ಎಂದು ಮಹಿಳೆ ಗೋಳು ಇದು ಆಗಿತ್ತು. ಕ್ಯಾಮೆರಾ ಮುಂದೆ ಕಣ್ಣೀರಿಟ್ಟ ವಿಧವೆ ಮಹಿಳೆ ದಾಸ್ತಿಕೊಪ್ಪ ಗ್ರಾಮದ ಅಂಗನವಾಡಿ ಸಂಖ್ಯೆಯ 92ರ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾಳೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ದಾಸ್ತಿಕೊಪ್ಪ ಗ್ರಾಮ ಇದು. ನೇಮಕಾತಿಯಲ್ಲಿ ಅಕ್ರಮ ನಡೆದಿದ್ದು ನನಗೆ ಯಾರು ದಿಕ್ಕಿಲ್ಲ, ಸಿಡಿಪಿಒ ರೇವತಿ ಅವರು ಹಣದಾಸೆಗೆ ನಮ್ಮ ಕುಟುಂಬ ಬೀದಿಗೆ ಬಂದಿದೆ, ವಿಧವಾ ಮಹಿಳೆಯಾದ ನಿರ್ಮಲಾ ದೊಡ್ಡಪ್ಪ ಗಡಾದ್ ಆರೋಪ ಮಾಡಿದ್ದಾರೆ. ಈಗ ಸಿಡಿಪಿಒ ಅಕ್ರಮವೆಸಗಿದ್ದಾರೆ ಎಂದು ಆರೋಪಿಸಿರುವ ನಿರ್ಮಲಾ, ಬೈಲಹೊಂಗಲದ ಸಿಡಿಪಿಒ ರೇವತಿ ಹೊಸಮಠ್ ನನ್ನನ್ನು ದಾರಿ ತಪ್ಪಿಸಿದ್ದಾರೆ, ಹಣ ತೆಗೆದುಕೊಂಡು ಅರ್ಹತೆ ಇಲ್ಲದವರಿಗೆ ಹುದ್ದೆ ನೀಡಿದ್ದಾರೆ ಅಂತ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ವಿವರ ಕೊಡುವಂತೆ ಆದೇಶಿಸಿದ್ದರು, ಕ್ಯಾರೆ ಅಂತಿಲ್ಲ, ಆದರೆ ಜಿಲ್ಲಾಧಿಕಾರಿಗಳ ಆದೇಶವನ್ನ ಬುಟ್ಟಿಗೆ ಎಸೆದಿರುವ ಆರೋಪ ಇದು ಅಂತ ಅಲ್ಲಿ ಮಹಿಳೆ ತನ್ನ ಅಳಲು ತೋಡ್ಕೊಳ್ತಾ ಇದ್ದಾಳೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರುವ ಶ್ರೀಮತಿ ಹೊಸಮಠ್ ಅವರು ನೇಮಕಾತಿಯ ದಾರಿ ತಪ್ಪಿಸಲು ಹೊರಟಿದ್ದು, ಅರ್ಜಿ ಸಲ್ಲಿಸಿದ ನಿರ್ಮಲಾ ದೊಡ್ಡಪ್ಪ ಗಡಾದ್ ಅವರ ಬದಲಾಗಿ ಇದರಲ್ಲಿ ಹಣ ತೆಗೆದುಕೊಂಡು ಅರ್ಹತೆ ಇಲ್ಲದವರಿಗೆ ಸಿಡಿಪಿಒ ರೇವತಿರವರು ಆಯ್ಕೆ ಮಾಡಲು ಹೊರಟಿದ್ದಾರೆ ಎಂದರು. ದಾರಿ ತಪ್ಪಿಸಲು ಇವರು ಹೊರಟಿದ್ದು, ಅರ್ಜಿ ಸಲ್ಲಿಸಿದ ನಿರ್ಮಲಾ ದೊಡ್ಡಪ್ಪ ಗಡಾದ್ ಅವರ ಬದಲಾಗಿ ಇದರಲ್ಲಿ ಹಣ ತೆಗೆದುಕೊಂಡು ಅರ್ಹತೆ ಇಲ್ಲದವರನ್ನ ಸಿಡಿಪಿಒ ರೇವತಿಯವರು ಆಯ್ಕೆ ಮಾಡಲು ಹೊರಟಿದ್ದಾರೆ ಎಂದು ಸಂತ್ರಸ್ತ ಮಹಿಳೆ ಆರೋಪಿಸಿದ್ದಾರೆ. ರಾಜಕಾರಣಿಗಳ ಪ್ರಭಾವ ಬೀರಿ ಪ್ರಕರಣ ಮುಚ್ಚಿ ಹಾಕಲು ಹೊರಟಿರುವ ರೇವತಿ ಹೊಸಮಠ್ ಈ ಪ್ರಕರಣದ ಕುರಿತಾಗಿ ಸಂತ್ರಸ್ತ ಮಹಿಳೆ ನಮ್ಮ ವರದಿಗಾರರ ಹತ್ತಿರ ಹೇಳಿಕೊಂಡಾಗ ನಮ್ಮ ಪ್ರತಿನಿಧಿ ಅಲ್ಲಿನ ಸಿಡಿಪಿಒ ಆಗಿರುವ ರೇವತಿ ಹೊಸಮಠ್ ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾರೆ.